ಇದೀಗ ಬಂದಂಥ ಅತಿದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಹೌದು, ಜಗ್ಗೇಶ್ವರ್ ವಿಧಿವಶರಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಅಲ್ಲದೆ ಏನೈತಿ ನಟ ಜಗ್ಗೇಶ್ವರ್ಗೆ? ಸದ್ಯ ಇತ್ತೀಚೆಗೆ ವಯಸ್ಸಾದ ಕಾರಿಂದ ಕೂಡ ಬೆಳೆದಿದ್ದು ಸುಮಾರು 160 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಕೇವಲ ಕನ್ನಡ ಮಾತ್ರಕ್ಕೆ ಸೀಮಿತವಾಗದೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದಂಥ ಅದ್ಭುತವಾದ ನಟ ಜಗ್ಗೇಶ್ ಮುಕಟಿ ಅವರು ಇದೀಗ ಕೊನೆಯುಸಿರಿದ್ದಾರೆ. ಇನ್ನು ಜಗ್ಗೇಶ್ ಮುಕಟಿ ಅವರು ಮೂಲತಃ ಹಿಂದಿ ಕಲಾವಿದರಾಗಿದ್ದು ಸಹ ಕನ್ನಡ, ತಮಿಳು, ತೆಲುಗುನಲ್ಲಿ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದರು. ಅಷ್ಟೇ ಅಲ್ಲ, ಗಣೇಶನ ಪಾತ್ರದಲ್ಲಿ ಅಭಿನಯಿಸಿ ಒಂದು ಸುಮಾರು 1000ಕ್ಕೂ ಅಧಿಕ ಎಪಿಸೋಡ್ಗಳನ್ನು ಕೂಡ ಮಾಡಿದ್ದರು. ಇದು ಮಾಡಿದ ನಂತರ ಗಣೇಶನ ಪಾತ್ರವನ್ನು ನಿರ್ವಹಿಸಿದ ಕಾರಣ ಅವರಿಗೆ ಎಲ್ಲರೂ ಕೂಡ ಗಣಪತಿ ಅಂತಲೇ ಕೂಡ ಕರೀತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಏಕೆಂದರೆ ಅಷ್ಟು ಅದ್ಭುತವಾಗಿ ಬಂದಿತ್ತು ಮತ್ತು ಅವರ ದೇಹದಾಡಿಯವನ್ನು ನೋಡಿ ಇವರೇ ಗಣೇಶನ ಪಾತ್ರಕ್ಕೆ ಸೂಕ್ತವಾದದ್ದು ಅಂತೇಳಿ ಆಗಿನ ಕಾಲದಲ್ಲಿ ಇವರನ್ನೇ ಆಯ್ಕೆ ಕೂಡ ಮಾಡಿದ್ದರು. ಇದಾದ ನಂತರ ಸಾಕಷ್ಟು ಬ್ರೇಕ್ ಕೂಡ ಇವರಿಗೆ ತಂದು ಕೊಟ್ಟಿತ್ತು ಅಂತಲೂ ಕೂಡ ಹೇಳ್ಬೋದು. ಸದ್ಯ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ತೀವ್ರ ದುರ್ದೈಘಾತವಾಗಿ ಮಧ್ಯರಾತ್ರಿ 2-3 ಸುಮಾರಿನಲ್ಲಿ ಮುಂಬೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದರೆ ಎಂಬ ಮಾಹಿತಿ ಇದೀಗ ಬಂದಿದೆ. ಸದ್ಯ ಇಡೀ ಚಿತ್ರರಂಗವೇ ಇವರಿಗೋಸ್ಕರ ಕಂಬನಿ ಮಿಡಿದಿದೆ. ನೀವು ಕೂಡ ಆತ್ಮಕ್ಕೆ ಶಾಂತಿ.